ಹರೇ ಕೃಷ್ಣ ಇಂದಿನ ದಿನ ಕೃಷ್ಣನ ಕಥೆ. ಹರೇ ಕೃಷ್ಣ, ನಿನ್ನೋಡ ಶಂಶಿಯು ಇಷ್ಟಾನೀಯ, ಇದಕ್ಕೆ ಯಾಕೆ ನಿಮ್ಮ ಮನಸ್ಸು ಕಷ್ಟಪಡ್ತಿ? ಕೃಷ್ಣ ಇದ್ದಾನ ನೋಡಿಂತಾನೆ ಹಾಗೆ ಅಂದ್ಬಿಟ್ಟು ವಿವರಿಸುವ ಸರಳ. ಒಂದು ಅಪ್ಪ ಸೋಮು ಅಂತ ಹೆಸರು, ಅವನು ತುಂಬ ಕೃಷ್ಣ ಭಕ್ತ. ಅವ ಮಗ ಯಾವಾಗಲೂ ಒಂದು ಶಂಶಯ ಅಂತ ಬರೋಳು, ಅಪ್ಪ ನಂಗೆ ದೊಡ್ಡ ಶಂಶಯವಾದಪ್ಪ ಅಂಬಾವಳ. ಆಗ ಆ ಸೋಮು ಅಂಬಾರು ದೇವ್ರ ಭಕ್ತರಾಯ್ತಲ್ಲ, ಇಷ್ಟೇ ವಾ ಕಷ್ಟ, ಎಲ್ಲ ಸರಿಯಾಗಿ ಬಿಡೋದು ಅಂಬಾರು. ಅದು ಸರಿಯೂ ಆಗಿಬಿಡೋದು. ಇದು ಆ ಹುಡುಗನಿ ತುಂಬ ಧೈರ್ಯ ಕೊಡ್ತಾ ಇತ್ತು. ಅವ ಏನು ಮಾಡಿದ, ದೊಡ್ಡವನಾದ. ದೊಡ್ಡವನಾದ ಮೇಲೆ ಆ ಕಷ್ಟ ಏನು ಬಂತು ಅಂದರು, ಅದನ್ನು ನೆಗ್ತಾ ನೆಗ್ತಾ ಬಂದು ಅಪ್ಪ ಅಂತ ಹೇಳ್ತಾ ಇದ್ದ. ಅಪ್ಪ ನಂಗೆ ಇಷ್ಟು ದೊಡ್ಡ ಕಷ್ಟ ಇದಪ್ಪ, ಅದಕ್ಕೆ ಕೃಷ್ಣ ಕಾಪಾಡಿಸು ಅಂತ ಹೇಳ್ತಾ ಅವರಪ್ಪ ಬಿಡ್ತಾ ಇದ್ದ. ಆಗ ಒಂದಿನ ಮಗ ಕೇಳ್ತಾನ, ಅಪ್ಪ ನಾ ಎಷ್ಟು ದೊಡ್ಡ ಕಷ್ಟ ಅಂತ ಹೇಳಿರು, ನೀವು ಕೃಷ್ಣ ಇದ್ದಾನ ಕಾಪಾಡಿಸು ಅಂತ ಹೇಳ್ತೀರಿ, ಅದೇ ಮಾರಿ ಕೃಷ್ಣ ಕಾಪಾಡಿಸ್ತಾವೂ ಇದ್ದಾನ ನಮ್ಮನ್ನ, ಅದು ಹ್ಯಾಂಗಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪನಾದ್ರೂ ಹೇಳ್ತಾನೆ, ನೋಡಪ್ಪ ನಾ ಚಿಕ್ಕವನ ಇರೋ ವೇಳೆ ನನ್ನ ಎಲ್ಲರು ಹೆದರ್ಸ್ತಾ ಇದ್ದರು, ಈ ಕಷ್ಟ ಅಂತ ಒಂದು ಬಂತು ಅಂದರೆ ಯಾರೂ ನಂಗೆ ಬಂದು ಏನು ಸಂಶಯಕ್ಕೆ ದಾರಿ ಹೇಳಿಲ್ಲ, ಎಲ್ಲ ಮೇಲೆ ಮೇಲೆ ಕಷ್ಟವೇ ಹೇಳ್ತಾ ಇದ್ರು, ಅಯ್ಯೋ ನಿಂಗೆ ಹಿಂಗಾಗ್ತಾ ಹಂಗಾಗದ ನನಗೆ ಹೆದರ್ಸಿ ಹೆದರ್ಸಿ ಇದ್ದರು. ನಾ ಆಗ ನನ್ನ ಭರೋಸಾ ಒಬ್ಬರೇ ಉಬ್ಬರ್ತಾ ಇದ್ರು, ಯಾರು ಅಂದರೆ ಕೃಷ್ಣ. ಆ ಒಬ್ಬತ ಕೃಷ್ಣ ಒಬ್ಬತ ನನ್ನ ಕಾಪಾಡುವ ಅಂದ್ಬಿಟ್ಟು ನಾ ಅವನ ಮೇಲೆ ನಂಬಿಕೆ ಇಟ್ಟು ಅವನ ಮೇಲೆ ಭಕ್ತಿ ಮಾಡ್ತಾ ಇದ್ದೆ. ಇದನ್ನ ಕೇಳಿದವನ್ನ ಆಗ ಕೃಷ್ಣ ಬಂದು ಏನು ಮಾಡ್ತಾ, ಕೃಷ್ಣ ತಾನೆ ಎಲ್ಲ ನಮಗೆ ನಮ್ಮೋಡ ಕಷ್ಟನೂ ಪರಿಹಾರ ಮಾಡ್ತಾನ ಎಂಬ ಒಂದು ನಂಬಿಕೆ ನನಗೆ ಇತ್ತು. ಆಗ ಏನಾಯ್ತು ನನಗೆ, ಒಂದು ಇಷ್ಟೊಂದು ಕಷ್ಟ ಬಂದಿರ್ತೋ ಕೃಷ್ಣ ಇದ್ದಾನ ನಮ್ಮನ್ನ ನೋಡಿಂತಾನ, ಅದು ನಾವು ದೊಡ್ಡ ಕಷ್ಟವಾಗೇ ಅನಿಸಿಲ್ಲ. ಇದರಿಂದ ತಾನು ಹೇಳ್ತಾನೆ ನಾನು, ಯಾವಾಗಲೂ ಬಂದು ನಮ್ಮ ಮನಸ್ಸು ಬಂದು ಏನು ಅಂದರೆ, ಒಂದು ಇಷ್ಟೊಂದು ಕಷ್ಟ ಇಷ್ಟೊಂದು ಪ್ರೇಕ್ಷಣೆ ಬಂತು ಅಂದ ಸಂಶಯ ಅಂತ ಬಂದರೆ ನಾವು ಇನ್ನೊಂದು ದೊಡ್ಡದಾಗ ತೊಗೊಂತೀವಿ, ಅದನ್ನು ಹಂಗೆ ತೊಗೊಳ್ಳಂಗೆ ಎಲ್ಲದಕ್ಕೂ ದೇವರಿದ್ದಾನ, ಒಂದು ಕಾರಣ ಇಲ್ಲಂಗೆ ಕಾರ್ಯ ನಡೀದುಂಬ ಅದು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಕೃಷ್ಣ ನಮ್ಮನ್ನ ಎಲ್ಲ ಕಾಪಾಡಿಸ್ತಾನೆ. ಅದಕ್ಕೆ ತಾನೇ ನಾವು ಯಾವಾಗಲೂ ಕೃಷ್ಣನ ಮೇಲೆ ಭಕ್ತಿ ಇದ್ದು ಕೃಷ್ಣನ ನಾವು ಯಾವಾಗಲೂ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರಬೇಕು. ಅದೇ ಮಾರಿ ಓ ಇಷ್ಟೊದ್ದದ ಹಾಗೆ ಅಂತ ನೆನೆಸಾಕ ಮುಂಚೆ ಆ ಇಷ್ಟು ಉಂಟಾ ಕೃಷ್ಣ ನಮ್ಮನ್ನ ಇಷ್ಟುಂಟ್ಲೇ ನಮ್ಮನ್ನ ಕಾಪಾಡಿಸಿಡುವ ಹಾಗೆ ಅಂತ ನೆನೆಸ್ಕೊಂಡ್ರೆ ಸಾಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.